ಮಳೆಗಾಲ ಆರಂಭಗೊಳ್ತಿದ್ದಂತೆ ತರಕಾರಿ ದರ ಗಗನಮುಖಿಯಾಗಿದೆ. ಅದರಲ್ಲೂ ಕೆಲವೊಂದು ತರಕಾರಿ ದರ ಕೇಳಿಬಿಟ್ರೆ ಹುಬ್ಬೇರಿಸೋದಂತೂ ಖಚಿತ. ಒಂದು ರೀತಿಯಲ್ಲಿ ಗ್ರಾಹಕರಿಗೆ ಶಾಕ್ ಮೇಲೆ ಶಾಕ್ ಅಂತಲೂ ಹೇಳ್ಬೋದು. ಒಂದು ಕಡೆ ಏನು ಮಳೆ ಕಾರಣಕ್ಕಾಗಿ ಬಹುತೇಕ ಕಡೆ ತರಕಾರಿ ನಿರೀಕ್ಷಿತ ಮಟ್ಟದಲ್ಲಿ ಮಾರ್ಕೆಟಿಗೆ ಬರದೇ ಇರೋದು ಒಂದು ಕಡೆ, ಆದರೆ ಅದೇ ಕಾರಣಕ್ಕಾಗಿಯೇ ತರಕಾರಿಗಳ ದರ ಏನು ಆಕಾಶದ ಎತ್ತರಕ್ಕೆ ತಲುಪ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಗ್ರಾಹಕರಿಗೆ ಏನು ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಅಂತೂ ನಿರ್ಮಾಣವಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಸಹ ತರಕಾರಿಗಳ ದರ ಗಗನಮುಖಿಯಾಗಿದೆ. ಅದರಲ್ಲೂ ಕೆಲವೊಂದು ತರಕಾರಿಯ ದರ ಡಬಲ್ ಸೆಂಚುರಿ ದಾಟಿದೆ. ಅಂದರೆ ಪ್ರತಿ ಕೆ ಜಿಗೆ 200ಕ್ಕೂ ಹೆಚ್ಚು ರೂಪಾಯಿ ದರ ನಿಗದಿ ಆಗ್ತಿರೋದ್ರಿಂದಾಗಿ ಗ್ರಾಹಕರು ಒಂದು ರೀತಿಯಲ್ಲಿ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಏನಂದ್ರೆ ನಾನು ಹೇಳ್ತಾ ಇರೋದು ಇಲ್ಲಿ ಇಲ್ಲ ಅಂದರೆ ಬೇರೆ ಈಗ ಬಹುತೇಕ ತರಕಾರಿಗಳು ಒಂದು ಸೆಂಚುರಿ ದಾಟಿದೆ ಅಂತಂದರೆ ಕೆಲವೊಂದು ತರಕಾರಿಗಳು ಡಬಲ್ ಸೆಂಚುರಿ ದಾಟಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಅಂದರೆ ಇಲ್ಲಿ ಏನು ಬೀನ್ಸ್ ಪಲ್ಯ ಬಗ್ಗೆ ಇಲ್ಲಿ ಬೀನ್ಸ್ ಅಂದ ಕೂಡಲೇ ಪಲಾವ್ ಮತ್ತಿತರ ಒಂದು ಖಾದ್ಯಗಳಲ್ಲಿ ಬಳಸುವಂತಹ ಒಂದು ತರಕಾರಿಯಾಗಿದೆ. ಇದು ಸಾಮಾನ್ಯವಾಗಿ ಎಲ್ಲ ತರಕಾರಿಗಳು ಬಳಸ್ತಾ ಇರೋದ್ರಿಂದಾಗಿ ಅದಕ್ಕೊಂದಷ್ಟು ಬೇಡಿಕೆನೂ ಸಹ ಹೆಚ್ಚು. ಆದರೆ ಬೀನ್ಸ್ ಏನಂದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳೆಯಲ್ಲ, ಹಾಗಾಗಿ ಬೇರೆ ಈಗ ಸದ್ಯಕ್ಕೆ ಅಂದರೆ ಮೊದಲು ಬೆಳೀತಾ ಇದ್ರು, ಆದರೆ ಈ ಒಂದೇನು ಬರಗಾಲ ಬೇರೆ ಬೇರೆ ಕಾರಣದಿಂದಾಗಿ ನಮ್ಮ ರಾಜ್ಯದಲ್ಲಿ ಬೆಳೀಲಾಗ್ತಾ ಇಲ್ಲ. ಹೀಗಾಗಿ ಇದೇ ಸಂದರ್ಭದಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದಾಗಿ ಬೇರೆ ಕಡೆಯಿಂದ ತರಕಾರಿ ತರಿಸ್ಕೊಂಡು ಇಲ್ಲಿ ಮಾರುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಹೀಗಾಗಿ ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿ ಬೀನ್ಸ್ದ ಪ್ರತಿ ಕೆ ಜಿಗೆ ಬೀನ್ಸ್ ದರ ಏನಂದರೆ 200 ರೂಪಾಯಿ, ಅದು ಹೋಲ್ಸೇಲ್ ದರ. ಇನ್ನು ರೀಟೇಲಿಗೆ ಬಂದರೆ ಅದು ಮತ್ತಷ್ಟು ದರ ಏರಿಕೆ ಆಗುತ್ತೆ. ಇಲ್ಲಿ ಬೀನ್ಸ್ ಯಾಕಂದರೆ ಇಷ್ಟು 1 ಕೆ ಜಿಗೆ 200 ರೂಪಾಯಿ ದರ ಯಾಕೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಏನಂದರೆ ಬೀನ್ಸ್ ಸದ್ಯದ ಮಟ್ಟಿಗೆ ಏನು ಬೆಳಗಾವಿ ಜಿಲ್ಲೆ ಇರ್ಬೋದು ಮತ್ತು ಸುತ್ತಮುತ್ತ ಒಟ್ಟು ಕರ್ನಾಟಕದಲ್ಲಿ ಬಹುತೇಕ ಯಾವುದೇ ಭಾಗದಲ್ಲಿ ಬೀನ್ಸ್ ಸದ್ಯಕ್ಕೆ ಬೆಳೀತಾ ಇಲ್ಲ. ಹಾಗಾಗಿ ಏನಂದರೆ ದೂರದ ಹಿಮಾಚಲ ಪ್ರದೇಶದಿಂದ ಹುಬ್ಬಳ್ಳಿಗೆ ಬೀನ್ಸ್ನ ತರಿಸಲಾಗುತ್ತೆ. ಹಿಮಾಚಲ ಪ್ರದೇಶದಿಂದ ದೆಹಲಿಗೆ, ದೆಹಲಿಯಿಂದ ಹುಬ್ಬಳ್ಳಿಗೆ ಬೀನ್ಸನ್ನು ತರಿಸಲಾಗುತ್ತೆ. ನಿತ್ಯ 1 ಟ್ರಕ್ ಬೀನ್ಸನ್ನು ಇಲ್ಲಿ ಹುಬ್ಬಳ್ಳಿಗೆ ತರಿಸಲಾಗ್ತಾ ಇದೆ. ಇಲ್ಲಿ 1 ಟ್ರಕ್ ಅಂದ ಕೂಡಲೇ 15 ಟನ್ ಪ್ರತಿದಿನ 15 ಟನ್ ಬೀನ್ಸ್ನ ತರಿಸಿ ಇಲ್ಲಿಂದ ಮತ್ತೆ ಬೇರೆ ಬೇರೆ ಪ್ರದೇಶಗಳಿಗೆ ಡಿಸ್ಟ್ರಿಬ್ಯೂಷನ್ ಸಹ ಮಾಡಲಾಗ್ತಾ ಇದೆ. ಪಕ್ಕದ ನೆರೆ ಜಿಲ್ಲೆಗಳಾದಂತಹ ಹಾವೇರಿ ಇರ್ಬೋದು, ಬೆಳಗಾವಿ ಇರ್ಬೋದು, ಗದಗ ಇರ್ಬೋದು, ದಾವಣಗೆರೆ ಇರ್ಬೋದು, ಸುತ್ತಮುತ್ತಲಿನ ಉತ್ತರ ಕರ್ನಾಟಕದ ಬಹುತೇಕ ಊರುಗಳಿಗೆ ಇಲ್ಲಿಂದನೇ ಬೀನ್ಸ್ ಸಪ್ಲೈ ಆಗ್ತಾ ಇದೆ. ಅಲ್ಲಿ ಇದು ಒಂದು ಸದ್ಯದ ಮಟ್ಟಿಗೆ ಶ್ರೀಮಂತರ ಒಂದು ಕಾಯಿಪಲ್ಯ ಏನು ಬೀನ್ಸ್ ಅಂದ್ರೂ ಸಹ ತಪ್ಪಾಗಲಿಕ್ಕಿಲ್ಲ. ಆ ದರ ನೋಡಿದಾಗ ಖಂಡಿತ ಅದು ಹಾಗೆ ಅನಿಸುತ್ತೆ. ಸಾಮಾನ್ಯವಾಗಿ 1/2 ಕೆಜಿ ತೆಗೆದುಕೊಳ್ಳುವಂಥವ್ರು ಈಗ 100 ಗ್ರಾಮ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ 200 ರೂಪಾಯಿ ಗಡಿ ದಾಟಿರೋದ್ರಿಂದಾಗಿ 100 ಗ್ರಾಮ್ ಅಂದರೂ ಸಹ 20-25 ರೂಪಾಯಿ ಇಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಏನಂದರೆ ಸಹಜವಾಗಿಯೇ ತರಕಾರಿ ದರಗಳು ದುಬಾರಿ ಆಗಿರೋದ್ರಿಂದಾಗಿ ಮತ್ತು ಅದರಲ್ಲೂ ಬೀನ್ಸ್ ದರ 2-3 ಪಟ್ಟು ಏರಿಕೆ ಆಗಿರೋದ್ರಿಂದಾಗಿ ಒಂದು ರೀತಿಯಲ್ಲಿ ಗ್ರಾಹಕರಿಗೆ ಬರೆ ಅಂತಲೇ ಹೇಳ್ಬೋದು. ಈಗ ಸದ್ಯ ಏನಂದರೆ ಬೀನ್ಸ್ ಖರೀದಿ ಮಾಡಲಾರ್ದಷ್ಟು ಒಂದು ಅಷ್ಟರ ಮಟ್ಟಿಗೆ ದರ ಗಗನಮುಖಿಯಾಗಿದೆ. ಇಲ್ಲಿ ಬಹುತೇಕ ಬೇರೆ ಬೇರೆ ಖಾದ್ಯಗಳಿಗೆ ಅಂದರೆ ಒಂದು ಚಪಾತಿ ಪಲ್ಯ ಬೇರೆ ಬೇರೆ ಎಲ್ಲದಕ್ಕೂ ಅಂದರೆ ಪಲ್ಯ ರೂಪದಲ್ಲಿ ಬೇರೆ ಬೇರೆ ಮತ್ತು ರೈಸು ಮತ್ತು ಏನು ಚಪಾತಿ ರೊಟ್ಟಿ ಇದಕ್ಕೂ ಸಹ ಪಲ್ಯ ರೀತಿಯಲ್ಲಿ ಇದನ್ನು ಬೀನ್ಸ್ ಬಳಸಲಾಗುತ್ತೆ. ಹಾಗಾಗಿ ಅದಕ್ಕೆ ಒಂದಷ್ಟು ಬೇಡಿಕೆ, ಆದರೆ ಅದು ಬೆಳೆಯೋ ಒಂದು ಏರಿಯಾ ಕಡಿಮೆ ಇದೆ. ಇನ್ನು ಈ ವರ್ಷ ಅಂತೂ ಕರ್ನಾಟಕದಲ್ಲಿ ಆ ಒಂದು ಬೀನ್ಸ್ನ ಬೆಳೀತಾ ಇಲ್ಲ. ಹೋದ ವರ್ಷ ಏನು ಬರಗಾಲದ ಕಾರಣಕ್ಕಾಗಿ ಅದರೆಲ್ಲದರ ಎಫೆಕ್ಟಿಂದಾಗಿ ಬೀನ್ಸ್ನ ಬೆಳೀಲಾಗ್ತಾ ಇಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಬೇರೆ ರಾಜ್ಯದ ಅದು ಸಹ ಉತ್ತರ ಭಾರತದ ಪ್ರದೇಶದಿಂದ ತರಿಸಿಕೊಂಡು ಇಲ್ಲಿ ತಂದು ಮತ್ತು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ಅದನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿಯೇ ಅದರ ದರ ಗಗನಮುಖಿಯಾಗಿದೆ ಅಂತ ಹೇಳ್ಬೋದು. ಮತ್ತು ಈ ವ್ಯವಸ್ಥೆ ಇನ್ನೂ ಮತ್ತಷ್ಟು ದಿನಗಳ ಕಾಲ ಮುಂದುವರಿತ್ತು ಅಂತೇಳಿ ಇಲ್ಲಿನ ವರ್ತಕರು ಹೇಳ್ತಾ ಇದ್ದಾರೆ, ಇನ್ನು ಹುಬ್ಬಳ್ಳಿ APMC ವರ್ತಕರು. ಯಾಕಂದರೆ ಪ್ರತಿ ವರ್ಷ ಈ ರೀತಿಯ ಒಂದು ತೊಂದರೆ ಇದ್ದಿಲ್ಲ ಬೀನ್ಸ್ದು. ಪ್ರತಿ ವರ್ಷ ಎಲ್ಲೋ ಒಂದು ಕಡೆ ಇಲ್ಲೇ ಲೋಕಲ್ ಆಗಿನೇ ಒಂದಷ್ಟು ಸಿಗ್ತಾ ಇತ್ತು. ಇನ್ನು ಹೆಚ್ಚುವರಿ ಅಗತ್ಯತೆಯನ್ನು ಇದು ಮಾಡೋ ಸಲುವಾಗಿ ಸರಿದೂಗಿಸೋ ಸಲುವಾಗಿ ನಾವು ಬೇರೆ ರಾಜ್ಯಗಳಿಂದ ತರಿಸ್ತಾ ಇದ್ದೀವಿ. ಆದರೆ ಈ ಬಾರಿ ಬೀನ್ಸ್ನು ಸಹ ಬೇರೆ ರಾಜ್ಯದಿಂದ ಅದು ಹಿಮಾಚಲ ಪ್ರದೇಶದಿಂದ ತರಿಸಲಾಗ್ತಾ ಇದೆ. ಸಾಗಾಟದ ವೆಚ್ಚದ ಕಾರಣದಿಂದಾಗಿ ಭಾಳ ದೂರದ ಊರಿನಿಂದ ತರಿಸ್ತಾ ಇರೋದ್ರಿಂದಾಗಿ ಸಾಗಾಟದ ವೆಚ್ಚ ಹೆಚ್ಚಾಗಿ ದರನೂ ಹೆಚ್ಚಾಗಿದೆ. ಹಾಗಾಗಿ ಏನೂ ಮಾಡಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ ವರ್ತಕರು ಹೇಳ್ತಾ ಇದ್ದಾರೆ. ಇನ್ನು ಗ್ರಾಹಕರಂತೂ ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಬೀನ್ಸ್ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳುವಂಥ
ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇಲ್ಲಿ ಭಾಳ ಕೊರತೆ ಇದೆ ಅಣ್ಣ, ಈಗ ಮಳೆ ಇಲ್ಲ ಇಲ್ಲಿ. ನಮ್ಮ ರೈತರದ್ದು ಬೆಳೆಯನ್ನು ಭಾಳ ಕಡಿಮೆ ಐತಿ. ಕಡಿಮೆ ಇದ್ದ ರೈತರು ಇಲ್ಲಿ ಗ್ರಾಹಕರದ ಬೇಡಿಕೆ ಭಾಳ ಐತ್ರಿ. ಬೀನ್ಸ್ ಇಲ್ಲೇ ಬೆಳೆಯತ್ತಿಲ್ಲ ರೈತರು ಜಾಸ್ತಿ. ಬೆಳೆದರೂ ಈಗ 2 ತಿಂಗಳ ಲೇಟ್ ಐತಿ ಬೀನ್ಸ್. ಅಲ್ಲಿ ಮಟ್ಟ ಇಲ್ಲಿ ಮಾಲ್ ಶಾರ್ಟೇಜ್ ಐತೆ. ಅದ್ರ ಸಂಬಂಧ ದಿಲ್ಲಿಲಿಂದ ಮಾಲಿ ಇಲ್ಲಿ ಹುಬ್ಳಿಗೆ ಬರತೈತಿ ಸರ್. ಡೈಲಿ ಒಂದು ಗಾಡಿ ಬರ್ತೈತೆ ಅಣ್ಣ, 1 ಟನ್ನಿಂದ. ವಾರದೊಳಗೆ 6 ಲೋಡ್ ಬರ್ತಾವೆ ಅಣ್ಣ ಒಂದು ವಾರ. ಈಗ ದಾವಣಗೆರೆ, ಗದಗ, ಹಾವೇರಿ, ರಾಣೆಬೆನ್ನೂರು ಇಲ್ಲೆಲ್ಲ ಕಳಿಸ್ತೀವಿ ಅಣ್ಣ. ಬೆಳಗಾಂ, ಧಾರವಾಡ ಎಲ್ಲ ಕಡೆ ಮಾಲ್ ಹೋಗ್ತೈತೆ ಅಣ್ಣ. ರೆಸ್ಪಾನ್ಸ್ ಭಾಳ ಒಳ್ಳೇದಿದೆ ಅಣ್ಣ ಮಾಲ್ ನೋಡಿರಿ. ಅಲ್ಲಿಂದ ಬಂದ್ರ ಮಟ ಇಲ್ಲಿ ಏಕ್ದಮ್ ಫ್ರೆಶ್ ಬರತ್ತಿದ್ದ ಅಲ್ಲಿಂದ ಬರೋ ಮಟ ಮಾಲ್ ಏನು ಡ್ಯಾಮೇಜ್ ಆಗತ್ತಿಲ್ಲ ಅಣ್ಣ. ಏಕ್ದಮ್ ಫ್ರೆಶ್ ಬರತ್ತಿದ್ದೆ. ಹಿಮಾಚಲ ಪ್ರದೇಶ ಯುಪಿಲಿಂದ ಡೆಲ್ಲಿಗೆ ಬರ್ತಿದ್ದೆ, ಡೆಲ್ಲಿಲಿಂದ ಹುಬ್ಳಿಗೆ ಬರ್ತಿದ್ದೆ ಅಣ್ಣ. ನಾವು ಈಗ ಎಲ್ಲ ವ್ಯಾಪಾರ ಬೆಳಗ್ಗೆ 6 ಗಂಟೆಗೆ ವ್ಯಾಪಾರ ಚಾಲು ಆಗ್ತದೆ ಸರ್, 9 ಗಂಟೆಗೆ ಕ್ಲೋಸ್ ಆಗ್ಬಿಡ್ತದೆ ಸರ. ದಿಲ್ಲಿಲಿಂದ ತರ್ಸಾಗಿ ಸರ, ಯಾಕಡ್ರಿ ಈ ಕಡೆ ನಮ್ಮ ಕರ್ನಾಟಕ ಕಡೆ ಸ್ವಲ್ಪ ಬರಗಾಲ ಐತೆ ರೀ, ಮಾಲ್ ಬೆಳೆಯಾಗುಂತೇಳ್ರಿ. ಅದ್ರ ಸಲುವಾಗಿ ಅಲ್ಲಿಂದ ತರ್ಸಾಗುಂತು ಸರ. ಇಲ್ಲಿ 150 ಕಿಲೋಮೀಟ್ರ್ ಒಳಗೆ ಅಲ್ಲೇ ಇಲ್ಲೇ ಕಸ ಉಂಟು ಸರ್. ಆಮ್ಯಾಗ ಸ್ವಲ್ಪ ಅರ್ಧ ಇಲ್ಲೇ ಸೇಲ್ ಮಾಡ್ತೀವಿ ಸರ್, ಅರ್ಧ ಹೊರಗೆ ಹಾಕ್ತೀವಿ ಸರ್. ಮಾಲ ಗದಗ, ದಾವಣಗೆರೆ, ರಾಣೆಬೆನ್ನೂರು, ಧಾರವಾಡಕ್ಕೆ ರೀ, ಒಂದು ಸ್ವಲ್ಪ ಬೆಳಗೊಂಡು ಹಾಕ್ತೀವಿ ರೀ. ಉಳ್ಕಿದ ಬೆಳಗ್ಗೆ ಇಲ್ಲೇ ಸೇಲ್ ಮಾಡ್ತೀವಿ ಸರ್. ಇಲ್ಲ ಸರ್, ಈಗ ನೋಡಿರಿ ಪ್ರತಿ ವರ್ಷ ಅಂದ್ರೆ ಒಂದು ಬೆಳೆ ಹೆಂಗೆ ಬರ್ತೈತೆ ಹೆಂಗೆ ರೀ. ಹಾಂ, ಒಮ್ಮೆ ಪೂರಾ ಬೆಳೆ ಹಾಳಾಕ್ತವ ರೀ, ಅದ್ರ ಸಲುವಾಗಿ ನಾವು ಹೊರಗಿನ ತರಿಸ್ತೀವಿ ರೀ. ಈಗ ಇಲ್ಲೇ ನಮ್ಮ ಕಡೆ ಲೋಕಲ್ ಬೆಳೆ ಇತ್ತು ಅಂದ್ರೆ ನಾವು ತರ್ಸಂಗಿಲ್ಲ ರೀ, ಇಲ್ಲೇದ ಮಾಲ ಸೇಲ್ ಮಾಡ್ತೀವಿ ರೀ. ಏನು ಈ ಹಿಂದೇನು ಸಾಮಾನ್ಯವಾಗಿ ಎಲ್ಲ ತರಕಾರಿಗಳ ದರದಲ್ಲಿ ಇದು ಸಿಗ್ತಿತ್ತು, ಒಂದು ಸ್ವಲ್ಪ ಒಂದು 2-3 ರೂಪಾಯಿ ಹೆಚ್ಚು ಅನ್ನೋ ಥರ ಇತ್ತು. ಆದರೆ ಈಗ ಒಮ್ಮೆಲೆ ಏನಂದರೆ 200 ರೂಪಾಯಿ ಗಡಿ ದಾಟಿರೋದ್ರಿಂದಾಗಿ ಗ್ರಾಹಕರು ಸಹ ಬೀನ್ಸ್ ತೆಗೆದುಕೊಳ್ಳೋಕೆ ಬೇಡ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಏನು ಬೀನ್ಸ್ ಒಂದೇ ಅಲ್ಲ, ಈ ಕಡೆ ಟೊಮೆಟೊ ಇರ್ಬೋದು ಮತ್ತು ಮೆಣಸಿನಕಾಯಿ, ಅದನ್ನು ಸಹ 100 ರೂಪಾಯಿ ಗಡಿ ದಾಟಿದೆ. ಹೀಗಾಗಿ ಅಂದರೆ ಈಗೇನು ಮಳೆ ಬರ್ತಾ ಇರೋದ್ರಿಂದಾಗಿ ಅಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮಾರುಕಟ್ಟೆಗೆ ತರಕಾರಿಗಳು ಬಾರದೇ ಇರೋದ್ರಿಂದಾಗಿ ಅದೆಲ್ಲದರ ಪರಿಣಾಮವಾಗಿ ತರಕಾರಿ ಆವಕ ಕಡಿಮೆ ಆಗಿರೋದ್ರಿಂದಾಗಿ ಸಹಜವಾಗಿ ದರ ಏರಿಕೆ ಬಿಸಿನ ಅನುಭವಿಸುವಂಥ ಪರಿಸ್ಥಿತಿ ಗ್ರಾಹಕನಿಗಾಗಿದೆ. ಆದರೆ ಈಗ ಮುಖ್ಯವಾಗಿ ಏನಂದರೆ ಬೀನ್ಸ್ ಒಂದು ಮಾತ್ರ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸೋ ರೀತಿಯಲ್ಲಿ ದರ ನಿಗದಿಯಾಗಿರೋದ್ರಿಂದಾಗಿ ಗ್ರಾಹಕರಿಗೆ ಕೈ ಸುಡುವಂಥ ಪರಿಸ್ಥಿತಿ ಅಂತ ನಿರ್ಮಾಣವಾಗಿದೆ. ಆದರೂ ಸಹ ಕೆಲವೊಬ್ಬರು ಅನಿವಾರ್ಯ ಅಂತೇಳಿ ಒಂದು 1/4 ಕೆಜಿ ತಗೊಳ್ಳೋರು, 1/4 ಕೆಜಿ ತಗೊಳ್ಳೋರು, 100 ಗ್ರಾಮ್ ತಗೊಳ್ಳುವಂಥ ಪರಿಸ್ಥಿತಿ ಅಂತ ನಿರ್ಮಾಣವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಒಂದಷ್ಟು ಸುಧಾರಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಗ್ರಾಹಕರದಾಗಿದೆ. ಶಿವರಾಮ ಸುರಿ, ನ್ಯೂಸ್ 18, ಹುಬ್ಬಳ್ಳಿ.